ಪ್ರಿಯ ವೀಕ್ಷಕರೇ, 9ನೇ ವರ್ಷದ ಅಂತಾರಾಷ್ಟ್ರೀಯ ವಿಶ್ವಯೋಗ ದಿನಾಚರಣೆಯ ಅಂಗವಾಗಿ ಮಂಜರಿ ಯೋಗ ಶಾಲೆ ವಿದ್ಯಾನಗರ ಹಾಸನ ಇವರು ಹಾಸನ ನಗರದ ಕೃಷ್ಣ ಹೋಟೆಲ್ನ ಸೂರ್ಯವರ್ಧನ ಕಾನ್ಫರೆನ್ಸ್ ಹಾಲ್ನಲ್ಲಿ ಇಂದು ಯೋಗ ಮಾಡುವುದರ ಮೂಲಕ ಯೋಗ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸುಮಾರು 70ಕ್ಕೂ ಹೆಚ್ಚು ಯೋಗಪಟುಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಜೊತೆಗೆ ಸಮಾಜಕ್ಕೆ ಯೋಗದ ಮಹತ್ವವನ್ನು ತಿಳಿಸಿಕೊಡುವುದರ ಮೂಲಕ ಜನರಲ್ಲಿ ಅರಿವು ಮೂಡಿಸಿದರು. ಇನ್ನು ಯೋಗ ತರಬೇತುದಾರೆ ರಜಿತಾ ಅವರು ಮಾತನಾಡಿ, ಮನುಷ್ಯನ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಯೋಗ ಬಹಳ ಮುಖ್ಯ. ಕೇವಲ ವಯಸ್ಸಾದವರು ಮಾತ್ರ ಯೋಗ ಮಾಡುವುದಲ್ಲ, ಎಲ್ಲರೂ ಯೋಗವನ್ನು ತನ್ನ ವಯಸ್ಸಿನ ಇತಿಮಿತಿಯೊಳಗೆ ಮಾಡಬಹುದು. ಈಗ ಬಹಳಷ್ಟು ಯುವಕರು ಜಿಮ್ಗಳಿಗೆ ಮಾರು ಹೋಗಿದ್ದಾರೆ. ಆದ್ದರಿಂದ ಯೋಗಾಸಕ್ತರು ಯೋಗ ಮಾಡಿ ನಿರೋಗಿಯಾಗಿ ಅಂತ ಕರೆ ಕೊಟ್ಟರು. ನಾನು ರಜಿತಾ, ಹಾಸನದಿಂದ ಬಂದಿದ್ದೀನಿ. ಈಗ ಸದ್ಯಕ್ಕೆ 20 ವರ್ಷದಿಂದ ಸೆಟ್ಲ್ ಆಗಿದ್ದೀನಿ. ಕಳೆದ 27 ವರ್ಷದಿಂದ ನಾನು ಯೋಗಾಭ್ಯಾಸ ಮಾಡ್ತಾ ಇದ್ದೀನಿ. ವಿದ್ಯಾನಗರದಲ್ಲಿ ಸೆಟ್ಲ್ ಆಗಿದ್ದೀನಿ. 20 ವರ್ಷದಿಂದ ಹೇಳ್ಕೊಡ್ತಾ ಇದ್ದೀನಿ. ಈಗ ನಾವು ನನಗೆ ಹಣ್ಣು ತುಂಬ ಚೆನ್ನಾಗಿದೆ ತಿನ್ನು ಅಂತ ಹೇಳ್ತೀವಲ್ವಾ, ಅದು ನಾನು ಎಷ್ಟೇ ಒಂದು ಸ್ವಾದವಾಗಿದೆ ಸ್ವಾದಿಸಿದಾಗಿದೆ ಅಂತ ಹೇಳಿದ್ರೂ ನೀನು ತಿನ್ನಬಂದ ಹೊರತು ನಿಮಗೆ ಗೊತ್ತಾಗೋದಿಲ್ಲ. ಹಾಗೆ ಈಗ ಯೋಗ ಮಾಡೋದು ಹೊರತು ಗೊತ್ತಾಗೋದಿಲ್ಲ. ದೈಹಿಕವಾಗಿ ನಾವು ಕ್ಷಮತೆಯಿಂದ ಇರ್ತೀವಿ, ಮಾನಸಿಕವಾಗಿ ಅಲ್ಲೋಲ ಕಲ್ಲಲ್ಲ ಇರೋದಿಲ್ಲ. ಒಂದು ಕ್ಲಾರಿಟಿ ಇರ್ತದೆ, ಕಾನ್ಫಿಡೆನ್ಸ್ ಇರ್ತದೆ, ವಿಲ್ ಪವರ್ ಇರ್ತದೆ. ನಂತರ ಒಂದು ಕ್ಲಿಯರಿ ಥಾಟ್ಸ್ ಕ್ಲಿಯರ್ ಆಗಿರ್ತದೆ. ಮಂಜರಿ ಯೋಗ ಶಾಲೆ ಅನ್ನೋದು ವಿದ್ಯಾನಗರದಲ್ಲಿದೆ. ಕಳೆದ 27 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತೀನಿ. 20 ವರ್ಷದಿಂದ ಹಾಸನದಲ್ಲೇ ಸೆಟ್ಲ್ ಆಗಿದ್ದೀನಿ, ವಿದ್ಯಾನಗರದಲ್ಲಿ. ಹೌದು, ನಮಗೆ ವಿದೇಶಕ್ಕೆ ಹೋಗಿ ಅದು ಸ್ವದೇಶದಲ್ಲಿ ಒಂದು ಅದಕ್ಕೆ ಒಂದು ಮಾನ್ಯತೆ ಬಂದರೆ ಮಾತ್ರನೇ ಅದು ಇದಾಗುತ್ತೆ. ಎಲ್ಲರೂ ಜಿಮ್ಗೆ ಹೋಗ್ತಾರೆ, ವಯಸ್ಸಾದವರು ಮಾತ್ರ ಯೋಗ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಹಾಗಲ್ಲ, ನಾವು ಒಂದು 20 ವರ್ಷದ ನಂತರ ನಮ್ಮ ಬೆಳವಣಿಗೆ, ಊರ್ಧ್ವಮುಖ ಬೆಳವಣಿಗೆ, ದಪ್ಪ ದಪ್ಪ ಆಗೋದು ಬೆಳವಣಿಗೆ ಎಲ್ಲ ಅದು ನಿಂತೋಗುತ್ತೆ. ನಿಂತು ಹೋದಾಗ ಆವಾಗ ನಮ್ಮ ಶರೀರ ಸ್ವಲ್ಪ ಕುಗ್ಗುತ್ತಾ ಹೋಗ್ತದೆ, ಶರೀರದ ಪ್ರತಿಯೊಂದು ಭಾಗನೂ ಹಿಗ್ಗಿಸ್ಬೇಕಾಗುತ್ತೆ. ಅದು ಯೋಗದಲ್ಲಿ ಮಾತ್ರ ಇದೆ. ನಾವು ತಿರುಚಿ ಮಾಡೋ ಆಸನಗಳಿದೆ, ನಿಂತು ಮಾಡೋ ಆಸನಗಳಿದೆ, ತಿರುಚಿ ಮಾಡೋ ಆಸನಗಳಿದೆ, ಇನ್ವರ್ಟೆಡ್ ಪಾಸ್ಚರ್ಸು, ಫಾರ್ವರ್ಡ್ ಸ್ಟ್ರೆಚಸ್ಸು, ಬ್ಯಾಕ್ವರ್ಡ್ ಬೆಂಡ್ಸು, ಅವೆಲ್ಲ ಇರೋದರಿಂದ ಸೊ ಎಲ್ಲ ಶರೀರದ ಪ್ರತಿಯೊಂದು ಭಾಗನೂ ಆಕ್ಟಿವೇಟ್ ಆಗ್ತದೆ. ಇವತ್ತಿನ ಕಾರ್ಯಕ್ರಮ ಶ್ರೀಕೃಷ್ಣ ಹೋಟೆಲ್ನವರು ನಮಗೆ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ. ಸಾಧಾರಣ 67 ಜನ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಸರ್. ಇವತ್ತು 9ನೇ ಅಂತಾರಾಷ್ಟ್ರೀಯ ಯೋಗ ದಿವಸ. ಇವತ್ತು ದೇಶಾದ್ಯಂತ ಇಂಥ ಇಂಟರ್ನ್ಯಾಷನಲ್ ಲೆವೆಲಲ್ಲೆಲ್ಲ ಯೋಗ ಮಾಡ್ತಾರೆ. ಬಟ್ ಯೋಗ ಉದ್ದೇಶ ಏನು ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಆರೋಗ್ಯ ಹಾಳಾದಮೇಲೆ ನಾವೇನಾದರೂ ಮಾಡಬೇಕು, ನಾವೇನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಯೋಗ ನಮ್ಮ ಪ್ರತಿದಿನದ ಚಟುವಟಿಕೆಯಲ್ಲಿ ಅದು ಒಂದನ್ನು ಇಟ್ಕೋಬೇಕು. ನಾವು ತುಂಬ ಜನಕ್ಕೆ ಅದ್ರ ಅವೇರ್ನೆಸ್ ಇರೋದಿಲ್ಲ. ಪ್ರಾಬ್ಲಮ್ ಆದಾಗ ಸೊಲ್ಯೂಷನ್ ಹುಡುಕ್ತಾರೆ. ಇದನ್ನು ನಮಗೆ ಸ್ಕೂಲ್ ಡೇಸಿಂದ ಪ್ರಾಕ್ಟೀಸ್ ಮಾಡಿಸ್ಬೇಕು. ಇವಾಗ ಸ್ವಲ್ಪ ಜನ ಅದ್ರ ಬಗ್ಗೆ ಅವೇರ್ನೆಸ್ ಬಂದಿದೆ, ಮಾಡ್ತಾ ಇದ್ದಾರೆ. ಆರೋಗ್ಯ ತುಂಬ ಇಂಪಾರ್ಟೆಂಟ್ ಅಂತ ಎಲ್ಲರೂ ಹೇಳ್ತಾರೆ, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಹೇಳ್ತಾರೆ. ಬಟ್ ಅದ್ರ ಬಗ್ಗೆ ಪ್ರಾಬ್ಲಮ್ ಆದಾಗ ಸೊಲ್ಯೂಷನ್ ಹುಡ್ಕೋಕೆ ಹೋಗ್ತಾರೆ. ಅದಕ್ಕಿಂತ ಸ್ಕೂಲ್ ಡೇಸಿಂದ ಟೀಚರ್ಸು ಮಕ್ಕಳಿಗೆ ಚಿಕ್ಕ ಹುಡುಗರಿಂದ ಹೇಳ್ಕೊಟ್ರೆ, ಅದನ್ನು ಪ್ರಾಕ್ಟೀಸ್ ಮಾಡಿದರೆ ನಾವು ಹಾಸ್ಪಿಟ್ಲಿಗೆ ಹೋಗಿ ತುಂಬ ಕಡಿಮೆ ಆಗುತ್ತೆ. ನಾನು ಆಗಲೇ 18 ವರ್ಷದಿಂದ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಮಗೆ ಮಂಜರಿ ಯೋಗ ಶಾಲೆ ವಿದ್ಯಾನಗರದಲ್ಲಿ ಮೇಡಮ್ ರಜತಗುಪ್ತಾ ಅಂತ ಮೇಡಮ್ ಹೇಳ್ಕೊಡ್ತಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. 18 ವರ್ಷದಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಇವತ್ತು ಹೋಟೆಲ್ ಶ್ರೀಕೃಷ್ಣದಲ್ಲಿ ಸೂರ್ಯವರ್ಧನ ಕಾನ್ಫರೆನ್ಸ್ ಹಾಲಲ್ಲಿ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದು. ನಾವು ಅರೌಂಡ್ 100 ಮೆಂಬರ್ಸ್ ಇದ್ದೀವಿ, ಒಂದು 78 ಜನ ಇವತ್ತು ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಈಗ ನನ್ನ ಹೆಸರು ಮಮತಾ ಸುದರ್ಶನ್ ಅಂತ. ಎಲ್ರಿಗೂ ಯೋಗ ದಿನಾಚರಣೆಯ ಶುಭಾಶಯಗಳು. ನಾನು ಈಗ 2.5 ವರ್ಷದಿಂದ ಯೋಗ ಅಭ್ಯಾಸ ಮಾಡ್ತಿದ್ದೀನಿ. ನನಗೆ ಸ್ವಲ್ಪ ಮಂಡಿ ನೋವು ಮತ್ತು ಹಿಮ್ಮಡಿ ನೋವು ಎಲ್ಲ ಇತ್ತು. ಈಗ ನಮ್ಮ ರಜತಾ ಮೇಡಮ್ ಹತ್ರ ಬರಬೇಕಾದ್ರೆ ನನಗೆ ತುಂಬಾ ಯೋಗದಿಂದ ತುಂಬ ಉಪಯೋಗ ಆಗಿದೆ. ನಾನು 2.5 ವರ್ಷದಿಂದ ಶುರು ಮಾಡಿದ್ದೀನಿ. ಮೊದಲು ಅವ್ರ ಹತ್ರ ಥೆರಪಿ ಅಂತ ಹೇಳ್ಕೊಡ್ತಾರೆ, ಚಿಕಿತ್ಸೆ ತಗೊಂಡು ಅದರಿಂದ ತುಂಬ ಉಪಯೋಗ ಆಗಿ ನಾನು ಮತ್ತೆ ಯೋಗ ಕ್ಲಾಸ್ಗೆ ಜಾಯಿನ್ ಆಗಿದ್ದೀನಿ. ಯೋಗ ಮಾನಸಿಕವಾಗಿ ಲೈಕ್ ಹೆಲ್ತಿ ಆಗಿರೋಕ್ಕೆ ಮತ್ತು ಎಲ್ಲ ಬೇರೆ ಥರ ಚಟುವಟಿಕೆಗಳಲ್ಲೂ ಆ್ಯಕ್ಟಿವ್ ಆಗಿರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಯೋಗ ಬೆಳಗ್ಗೆ ದಿನ ಅಭ್ಯಾಸ ಮಾಡೋದ್ರಿಂದ ನನಗೆ ತುಂಬ ಉಪಯೋಗ ಆಗಿದೆ. ಇವತ್ತಿನ ದಿನ ಅವು ನಮ್ಮ ಯೋಗ ಕ್ಲಾಸಲ್ಲಿ 2 ಬ್ಯಾಚ್ ಇದೆ. ಇವತ್ತು ಎಲ್ಲರೂ ಸೇರಿಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೀವಿ, ಇಲ್ಲಾಂದರೆ ನಾವು ಬೆಳಗ್ಗೆ ಹೊತ್ತು ದಿನ ಅಭ್ಯಾಸ ಮಾಡ್ತೀವಿ. ನಾನು ಹೇಳೋದು, ಚಿಕ್ಕ ವಯಸ್ಸಿನಿಂದಲೇ ಯೋಗ ಅಭ್ಯಾಸ ಮಾಡಿದರೆ ತುಂಬ ಉಪಯೋಗ ಆಗುತ್ತೆ. ನಮಗೆ ಅಷ್ಟು ಅರಿವು ಇರಲಿಲ್ಲ, ತುಂಬ ಲೇಟಾಗಿ ಶುರು ಮಾಡಿದ್ದೀವಿ. ಆದರೂ ತುಂಬ ನನಗಂತೂ ತುಂಬ ಉಪಯೋಗ ಆಗಿದೆ. ನಮ್ಮ ಮೇಡಮು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿಸ್ತಾರೆ. ಪ್ರತಿಯೊಂದು ತಪ್ಪುಗಳನ್ನ ನೀಟಾಗಿ ತಿದ್ದಿ ಅವರು ಒಬ್ಬೊಬ್ರಿಗೂ ಪರ್ಸ್ನಲ್ಲಾಗಿ ತುಂಬ ಗಮನ ಕೊಟ್ಟು ಹೇಳ್ಕೊಡ್ತಾರೆ, ರಜಿತಾ ಮೇಡಮ್ ಅಂತ. ಯೋಗದ ಬಗ್ಗೆ ನಾನು ಆಲ್ಮೋಸ್ಟ್ 16-17 ವರ್ಷದಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲ, ಅದ್ರ ಬಗ್ಗೆ ಕಿರಿಯರು ಕೂಡ
ಯಂಗ್ಸ್ಟರ್ಸ್ ಕೂಡ ಅವೇರ್ನೆಸ್ ತಗೊಳ್ಳೋದು ಒಳ್ಳೆಯದು. ಜನರಲ್ ಆಗಿ ಅವ್ರಿಗೆ ಮನಸ್ಥಿತಿಯಲ್ಲಿ ಏನು ಬಂದಿದೆ ಜಿಮ್ಮು ಅದು ಇದು ಅನ್ನೋಂಗೆ ಬಂದಿದೆ. ಬಟ್ ಯೋಗ ಅದ್ರ ಬಗ್ಗೆ ಫಸ್ಟ್ ಅವೇರ್ನೆಸ್ ತೊಗೊಂಡ್ರೆ ಅದ್ರ ಬಗ್ಗೆ ಏನು ಮಾಹಿತಿ ಅಂತ ತಿಳ್ಕೊಂಡ ಮೇಲೆ ಅದ್ರ ಇದು ಏನು ಅಂತ ಗೊತ್ತ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಇದು ಶ್ರೀಕೃಷ್ಣ ಹೋಟೆಲ್ ಒಂದು ಹಾಲಲ್ಲಿ ಮಾಡಿದ್ದೀವಿ. ಹಾಸನ್ ಡಯಟ್ನಲ್ಲಿ ಸೀನಿಯರ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಸುಮಾರು ಒಂದು 3 ಇಯರ್ಸಿಂದ ಯೋಗಾಭ್ಯಾಸನ ಮೇಡಮ್ ಜೊತೆಯಲ್ಲಿ ಮಾಡ್ತಾ ಇದ್ದೀನಿ. ನನಗೆ ಸುಮಾರು ಹೆಲ್ತ್ ಇಶ್ಯೂಸು ನಾನು ತುಂಬ ಫೇಸ್ ಮಾಡ್ತಾ ಇದ್ದೆ. ನಾನು ಇಲ್ಲಿ ಯೋಗಾಗೆ ಬಂದ ಮೇಲೆ ನಾನು ಭಾಳ ಆ್ಯಕ್ಟಿವ್ ಆಗಿರ್ತೀನಿ. ನಂದೆಲ್ಲ ಕೆಲಸಗಳನ್ನು ಆರಾಮಾಗಿ ಮಾಡ್ಕೊಳ್ಬೋದು, ಆಫೀಸ್ ಕೆಲಸ ಮನೆ ಕೆಲಸ ಎಲ್ಲನೂ ಕೂಡ. ಮೊದಲು ನನಗೆ ಮೆಟ್ಲತ್ತದಾಗಲಿ ತುಂಬ ಟಯರ್ಡ್ ಆಗ್ತಾ ಇದೆ ಮೆಟ್ಲತ್ತದಕ್ಕೆ ಓಡಾಡೋದಕ್ಕೆಲ್ಲ. ಇಲ್ಲಿ ಯೋಗ ಪ್ರಾಕ್ಟೀಸ್ ಮಾಡಿದ್ಮೇಲೆ ನನ್ನ ಹೆಲ್ತ್ ತುಂಬಾ ಇಂಪ್ರೂವ್ ಆಗಿದೆ, ತುಂಬಾ ಇದು ಹೆಲ್ಪ್ ಆಗಿದೆ. ಇಲ್ಲ, ಯೋಗ ಅನ್ನೋದು ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು. ಹೆಲ್ತ್ ಇಶ್ಯೂಸ್ ಇದೆ ಅಂತ ಅಲ್ಲ, ಯೋಗ ಅನ್ನೋದು ಇದು ಯೂನಿಯನ್ ವಿತ್ ಗಾಡ್ ಅಂತ ಹೇಳ್ತಾರೆ. ಮನಸ್ಸು ಮತ್ತು ದೇಹ ಎರಡನ್ನೂ ಕೂಡ, ಮನಸ್ಸು ಚೆನ್ನಾಗಿದ್ದರೆ ದೇಹ ಚೆನ್ನಾಗಿರುತ್ತೆ. ಯೋಗ ಅಂತ ಹೇಳಿದಾಗ ಕೇವಲ ಇದು ಮಾತ್ರ ಅಲ್ಲ, ಎಕ್ಸಸೈಸ್ ಮಾತ್ರ ಅಲ್ಲ, ಧ್ಯಾನ ಕೂಡ. ಧ್ಯಾನ, ಪ್ರಾಣಾಯಾಮ, ಯೋಗ ಈ ಮೂರನ್ನು ಕೂಡ ಮಾಡೋದ್ರಿಂದ ನಮ್ಮಲ್ಲಿ ಸುಮಾರು ರೀತಿಯಲ್ಲಿ ನಮ್ಮಲ್ಲಿ ಬದಲಾವಣೆ ಅನ್ನೋದು ಆಗುತ್ತೆ. ಪ್ರತಿಯೊಬ್ಬರೂ ಕೂಡ ಚಿಕ್ಕ ವಯಸ್ಸಿಂದನೇ ಮಾಡಬೇಕಾಗಿರೋದು. ಏಜ್ ಆದವರು, ಹುಷಾರು ತಪ್ಪದವರು ಮಾತ್ರ ಅಂತಲ್ಲ, ಚಿಕ್ಕ ಮಕ್ಕಳಿಂದ ಇರೋ ದೊಡ್ಡವರೆಗೂ ಕೂಡ ಯೋಗ ಅನ್ನೋದನ್ನು ಮಾಡಬೇಕು. ಅದಕ್ಕೆ ಪ್ರತಿ ಶಾಲೆಯಲ್ಲೂ ಕೂಡ ಯೋಗಾಭ್ಯಾಸ ಇವಾಗ ಅದೇ ಧ್ಯಾನ ಮತ್ತು ಯೋಗಾಭ್ಯಾಸ ಮಾಡಿಸ್ತಾರೆ. ಬೆಳಗ್ಗೆ ಎದ್ದ ಕೂಡಲೇ ಮಕ್ಕಳು ಎಕ್ಸಸೈಸ್ ಮಾಡಿ ಅಸೆಂಬ್ಲಿ ಪ್ರೋಗ್ರಾಮಲ್ಲಿ ಅವರು ಕ್ಲಾಸ್ ರೂಮ್ಗೆ ಹೋಗಬೇಕಾಗುತ್ತೆ. ಕೃಷ್ಣ ಹೋಟೆಲಲ್ಲಿ ಆಯೋಜನೆ ಮಾಡಿದ್ದು ಮಂಜರಿ ಯೋಗ ಶಾಲೆಯಲ್ಲಿ ನಮ್ಮ ಮೇಡಮ್ ರಜಿತಾ ಮೇಡಮ್ನವರು ಇದನ್ನು ಯೋಜನೆ ಮಾಡಿದ್ದಾರೆ. ಇಲ್ಲಿ ಸುಮಾರು ಒಂದು 100 ಜನ ಹತ್ತಿರ ನಾವು ಇದ್ದೀವಿ. 2 ಬ್ಯಾಚಿಂದ ಕೂಡ 2 ಬ್ಯಾಚಿನವರು ಕೂಡ ನಾವು ಇಲ್ಲಿ ಬಂದು ಇವತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. 5:30ಗೆ ನಾವು ಇಲ್ಲಿ ಬಂದು ಅಸೆಂಬಲ್ ಆದ್ವಿ. ಪ್ರೇಯರ್ ಆದಮೇಲೆ ನಾವು 6 ಗಂಟೆಯಿಂದ ಯೋಗಾಭ್ಯಾಸ ಸ್ಟಾರ್ಟ್ ಆಗಿದೆ. ನಾನು ಡಾಕ್ಟರ್ ರಘುಪತಿ ಅಂತ. ಸಿ, ಯೋಗ ಮಾಡೋದ್ರಿಂದ ಒಂದು ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಒಂದು ಸಮತೋಲನ ಕಾಯ್ದಿರಿಸ್ಕೋಬೋದು. ಆ ವಿಚಾರವಾಗಿ ನಾವು ಹೇಳಬೇಕಂತಂದ್ರೆ, ಸೊ ಪ್ರತಿನಿತ್ಯ ಯೋಗ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋದು ತುಂಬ ಉತ್ತಮ. ಸೊ ಅದರಿಂದ ನಾವು ಈ ಒಂದು ಸ್ಟ್ರೆಸ್ಫುಲ್ ಕಂಡೀಷನ್ಸ್ ಅಂತ ನಾವೇನು ಹೇಳ್ತೀವಿ, ಇವತ್ತಿನ ಒಂದು ದಿನನಿತ್ಯ ಇವುಗಳಿಂದ ಜಂಜಾಟಗಳಿಂದಲೂ ಹೊರಬರುವಂಥದ್ದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಯೋಗದಲ್ಲಿ ನಾವು 2 ರೀತಿ ಹೇಳ್ಬೋದು. ಒಂದು ಸಾಮಾನ್ಯವಾಗಿ ನಾವು ಮಾಡುವಂಥ ಯೋಗ ಇರ್ಬೋದು ಅಥವಾ ಹಠ ಯೋಗ ಇರ್ಬೋದು. ಆದರೆ ಇಲ್ಲಿ ಮಂಜರಿ ಯೋಗ ಶಾಲೆಯಲ್ಲಿ ನಮಗೆ ಒಂದು ಯೋಗ ಥೆರಪಿ ಅಂತ ಮಾಡ್ತಾರೆ. ಇದು ಸಾಮಾನ್ಯವಾಗಿ ಅಂದರೆ ಕಾಯಿಲೆಯಿಂದ ನರಳ್ತಾ ಇರೋವಂಥವ್ರು, ಮಾಂಸಗಂಡಗಳದ್ದಿರ್ಬೋದು ಅಥವಾ ಡಿಸ್ಕ್ ಪ್ರಾಬ್ಲಮ್ ಇರ್ಬೋದು ಅಥವಾ ಬೇರೆ ಒಂದು ಇವುಗಳಲ್ಲಿ ಇರೋವಂಥವನ್ನು ಅವು ಥೆರಪಿ ಮುಖಾಂತರ ಎಲ್ಲ ಸ್ವಲ್ಪ ಗುಣಪಡಿಸ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಸಿ, ಇವತ್ತು ನಾವೇನು ಹೇಳ್ತೀವಿ, ನಾವು ಒಂದು ಈ ಫಾಸ್ಟ್ ಫುಡ್ ಅದ ಅಥವಾ ಏನು ಹೇಳ್ತೀವಿ ಅಥವಾ ಜೋರಾಗಿ ಓಡೋದು ದಿನನಿತ್ಯ ಚಟುವಟಿಕೆಗಳಲ್ಲಿ ನಾವು ತಗೋತಾ ಇದ್ದೇವೆ. ಸೊ ಇದರಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು, ಯೋಗ ಒಂದು ಕಂಪ್ಲೀಟಾಗಿ ಮಾಡೋವಂಥ ಒಂದು ಎಕ್ಸರ್ಸೈಸ್ ಅದ. ನಾವು ಜಿಮ್ಗಳಲ್ಲಾಗಲಿ ಇದಾಗಲಿ ಅದ ಮೇಲೂ ಇದು ಕೀಳು ಅಂತಿಲ್ಲ, ಆದರೆ ಸಂಪೂರ್ಣವಾಗಿ ಪ್ರತಿಯೊಂದನ್ನು ಮಾಡುವಂಥದ್ದು ಯೋಗದಲ್ಲಿದೆ. ಸೊ ನಾವು ಆ ಜಿಮ್ಮಲ್ಲಿ ನಾವು ನೋಡಲಿಕ್ಕೆ ಆಗಲ್ಲ,